gälla, svada va balla, rassikari gändu rogavilla. Nalligege ruchi ruchi nasikake gamma gamma sabi samaka ma bale bambak. Sama sama tuka pari malapaka antaha bojana ke sabila. Kanni ke hita manasi ke kushi sikare badu ke bal bambak. Futele gälla, svada va balla, rassikari gändu rogavilla. Sama sama tuka pari malapaka antaha bojana ke sabila. ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವರು ಮಾಡಿದಂಥ ಊಟವನ್ನು ತಿಂದು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು. ಸೊ ಇವತ್ತು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಬೇಕು ಕಾತ್ರ ನಿಮಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಯು ಶುಡ್ ಫಾಲೋ ಮೀ. ಕಮ್ ಆನ್, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ಓಕೆ, ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಭಗವಾನ್ ಭವನಕ್ಕೆ ಬಂದಿದ್ದೀನಿ. ನಿನ್ನೆ ಇಲ್ಲಿ ಬಂದಿದ್ದೆ, ಇಲ್ಲಿ ಸ್ವೀಟ್ಸ್ಗಳನ್ನೆಲ್ಲ ತಿಂದೆ, ಭಾಳ ಚೆನ್ನಾಗಿತ್ತು. ಕರದಂಟು, ಧಾರವಾಡ ಪೇಡ, ಕಾಜು ಕಟ್ಲಿ, ಶುಗರ್ ಫ್ರೀ ಮೈಸೂರು ಪಾಕ್, ಆಮೇಲೆ ಅಂಜೂರ ಡ್ರೈ ಫ್ರೂಟ್ಸ್ ಬರ್ಫಿ, ಶುಗರ್ ಫ್ರೀ ಬರ್ಫಿ ಎಲ್ಲ ತಿಂದೆ, ತುಂಬ ಚೆನ್ನಾಗಿತ್ತು. ಇವತ್ತು ಇಲ್ಲಿ ಖಾರ ಐಟಮ್ಗಳು ತಿನ್ನಬೇಕು. ಆ್ಯಕ್ಚುಲಿ ಭಗವಾನ್ ಭವನಲ್ಲಿ ಢೋಕ್ಲಾ, ಆಮೇಲೆ ಸಮೋಸ, ಕಚೋಡಿ ಭಾಳ ಫೇಮಸ್ಸು. ಇಡೀ ಹುಬ್ಳಿನಲ್ಲಿ ಒಳ್ಳೆ ಢೋಕ್ಲಾ ಎಲ್ಲಿ ಸಿಗುತ್ತೆ ಅಂದರೆ ಭಗವಾನ್ ಭವನ್ ಅಂತ ಹೇಳ್ತಾರೆ. ಸೊ ಅದನ್ನು ಇವತ್ತು ಟೇಸ್ಟ್ ಮಾಡೋಣ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಎಗ್ಲೆಸ್ ಕೇಕ್ ಮಾಡ್ತಾರೆ, ಅದು ಕೂಡ ಇಲ್ಲಿ ವಿಶೇಷ. ಸೊ ಅವೆಲ್ಲವನ್ನು ಇವತ್ತು ಟ್ರೈ ಮಾಡೋಣ. ಬನ್ನಿ, ಫಸ್ಟು ಢೋಕ್ಲಾ ತಿಂತೀನಿ. ನೋಡಿ, ಇದು ದ ಫೇಮಸ್ ಢೋಕ್ಲಾ ಆಫ್ ಭಗವಾನ್ ಭವನ್. ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ನೋಡಿದ ತಕ್ಷಣ ಒಳ್ಳೆ ಸ್ಪಾಂಜ್ ಕೇಕ್ ಇದ್ದಂಗೆ ಸಾಫ್ಟ್ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ ನೋಡಿದ ತಕ್ಷಣ. ಅಷ್ಟು ಸಾಫ್ಟ್ ಆಗಿರುತ್ತೆ ಇದು. ಇಲ್ಲಿ ಒಂದು ಹಸಿರು ಚಟ್ನಿ, ಖಾರ ಚಟ್ನಿ, ಸ್ವೀಟ್ ಚಟ್ನಿ ಕೊಟ್ಟಿದ್ದಾರೆ, ಆಮೇಲೆ ಹಸಿ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಇದು ನೋಡಿರಿ, ಇದು ಭಾಳ ಇಂಪಾರ್ಟೆಂಟ್. ಹಸಿ ಮೆಣಸಿನ್ಕಾಯಿ ಇದೆಲ್ಲ ಇದನ್ನು ಬೇಯಿಸಿರೋದು. ಸಖತ್ತಾಗಿದೆ ಢೋಕ್ಲಾ ಇದ್ದಾಗ ಅದೇ ಚೆನ್ನ. ಅದು ಸಾಸಿವೆ ಒಗ್ಗರಣೆ ಹಾಕಿರ್ತಾರೆ. ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪ್ಲಾಸ್ಟಿಕ್ ಸ್ಪೂನಲ್ಲೇ ಎಷ್ಟು ಕ್ಲೀನಾಗಿ ಕಟ್ಟಾಗತ್ತೆ. ಕರ್ಗೋಯ್ತು, ಬಾಯಲ್ಲಿ ಇಲ್ಲವೇ ಇಲ್ಲ, ಅದ್ಭುತ. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬೇಕಾದಷ್ಟು ಕಡೆ ಈ ಢೋಕ್ಲಾ ಟೇಸ್ಟ್ ಮಾಡಿದ್ದೀನಿ, ಆದರೆ ಇಷ್ಟು ಚೆನ್ನಾಗಿರೋ ಢೋಕ್ಲಾ ನಾನು ತಂದಿಲ್ಲ. ಸೊ ನೀವು ಹುಬ್ಳಿಗೆ ಬಂದಾಗ ಲೆಮಿಂಗ್ಟನ್ ರೋಡ್ಗೆ ಬನ್ನಿ, ಭಗವಾನ್ ಭವನಕ್ಕೆ ಬಂದು ಢೋಕ್ಲಾ ತಿನ್ನಿ, ಅದ್ಭುತವಾಗಿದೆ. ಸೂಪರ್. ಈಗ ಒಂದು ಕಚೋರಿ ತಿಂತೀನಿ. ಹ್ಞೂ, ಇದು ದ ಫೇಮಸ್ ಕಚೋರಿ ಆಫ್ ಭಗವಾನ್ ಭವನ್. ಇವ್ರೇನು ಮಾಡ್ತಾರೆ ಅಂದರೆ ಕಚೋರಿ ಮಾಡಿಬಿಟ್ಟು ಅದನ್ನು ಮೇಲಿಂದ ಹಿಂಗೆ ಬತ್ತಾರೆ, ಕೂಲಾಗುತ್ತೆ. ಆ ತೂತಲ್ಲಿ ಕೆಂಪು ಚಟ್ನಿ ಹಾಕ್ತಾರೆ, ಆಮೇಲೆ ಹಸಿರು ಚಟ್ನಿ ಹಾಕ್ತಾರೆ, ಆಮೇಲೆ ಸ್ವೀಟ್ ಚಟ್ನಿ ಹಾಕ್ತಾರೆ, ಆಮೇಲೆ ಈರುಳ್ಳಿ ಹಾಕ್ತಾರೆ, ಅದ್ರ ಮೇಲೆ ಸೇವ್ ಹಾಕ್ತಾರೆ, ಮತ್ತು ಅದ್ರ ಮೇಲೆ ಒಂಚೂರು ಚಟ್ನಿ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಇದು ನೋಡೋಣ ಹೇಗಿದೆ ಅಂತ. ಭಾಳ ಕ್ರಿಸ್ಪಿಯಾಗಿದೆ, ಮುಟ್ಟಿದ ತಕ್ಷಣ ಪಡಪ್ ಅಂದ್ ಪುಡಿ ಆಗುತ್ತೆ. ವಾವ್, ಲುಕ್ ಅಟ್ ದಟ್. ಅದ್ಭುತವಾಗಿದೆ. ಅಬ್ಬಬ್ಬಬ್ಬ, ನೀವು ಹುಬ್ಳಿಗೆ ಬಂದಾಗ ಲ್ಯಾಮಿಂಗ್ಟನ್ ರೋಡಿಗೆ ಬನ್ನಿ, ಭಗವಾನ್ ಭವನ್ ಅಂತ ಕೇಳಿ. ತುಂಬ ಹಳೆ ಹೊಡೆದು, ಯಾರನ್ನು ಕೇಳಿದ್ರು ಹೇಳ್ತಾರೆ ಇಲ್ಲಿ ಬಂದು ಈ ಕಚೋರಿ ತಿಂದು ಔಟ್ ಆಫ್ ದ ವರ್ಲ್ಡ್. ಬೆಂಗಳೂರು ಇಷ್ಟು ಒಳ್ಳೆ ಕಚೋರಿ ತಿಂದಿಲ್ಲ ನಾನು. ಅದ್ಭುತ.
ಸೂಪರ್. ನಿನ್ನ ಖಾಲಿ ಮಾಡಿಬಿಟ್ಟು ಒಂದು ಸಮೋಸ ತಿಂತೀನಿ, ಓಕೆ? ಭೋಜನ.